ಖ್ಯಾತ ಫ್ಯಾಷನ್ ಡಿಸೈನರ್ ಪ್ರಸಾದ್ ಬಿದ್ದಪ್ಪ ಅವರ ಪುತ್ರ ಆಡಮ್ ಬಿದ್ದಪ್ಪ ಕಂಠಪೂರ್ತಿ ಕುಡಿದು ವಾಹನ ಚಲಾಯಿಸಿ ರಸ್ತೆಯಲ್ಲಿ ಗಲಾಟೆ ರಂಪಾಟ ಮಾಡಿ ಯಲಹಂಕ ಉಪನಗರ ಪೊಲೀಸರಿಂದ ಬಂಧಿತನಾಗಿದ್ದಾನೆ ಕಳೆದ ಅಕ್ಟೋಬರ್ ಇಪ್ಪತ್ತಾರರ ರಾತ್ರಿ ಯಲಹಂಕದ ರಸ್ತೆಯಲ್ಲಿ ಕಂಠಪೂರ್ತಿ ಕುಡಿದು ಕಾರಿನಲ್ಲಿ ಬಂದು ರಂಪಾಟ ಮಾಡುತ್ತಿದ್ದ ಆಡಮ್ ಬಿದ್ದಪ್ಪ ಕಾನೂನು ಸುವ್ಯವಸ್ಥೆ ಹಾಗೂ ಸಂಚಾರ ಎರಡೂ ವಿಭಾಗದ ಪೊಲೀಸರು ಬಂದರೂ ಈತನನ್ನು ಹತೋಟಿಗೆ ತರಲು ಸಾಧ್ಯವಾಗಿಲ್ಲ ಆಡಮ್ ಬಿದ್ದಪ್ಪ ಕಂಠಪೂರ್ತಿ ಕುಡಿದು ಅಡ್ಡಾದಿಡ್ಡಿ ವಾಹನ ಚಲಾಯಿಸುತ್ತಿದ್ದ ಈ ವೇಳೆ ಹಿಂದಿನಿಂದ ರಾಹುಲ್ ಎಂಬುವರು ದಾರಿ ಬಿಡುವಂತೆ ಕಾರ್ ಹಾರ್ನ್ ಮಾಡಿ ಕೇಳಿದ್ದಾರೆ ಅಷ್ಟಕ್ಕೆ ರಸ್ತೆ ಬ್ಲಾಕ್ ಮಾಡಿ ಆಡಂ ಗಲಾಟೆ ಎಬ್ಬಿಸಿದ್ದಾನೆ ಕೂಡಲೇ ರಾಹುಲ್ ಪೊಲೀಸ್ ತುರ್ತು ಸಂಖ್ಯೆ ನೂರ ಹನ್ನೆರಡಕ್ಕೆ ಕರೆ ಮಾಡಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರ ಜೊತೆ ಸಹ ಆಡಂ ಬಿದ್ದಪ್ಪ ಕೂಗಾಡಿದ್ದಾರೆ ಯಲಹಂಕ ಸಂಚಾರ ಪೊಲೀಸರು ಸ್ಥಳಕ್ಕೆ ಬಂದಿದ್ದು ಪರಿಶೀಲಿಸಲಾಗಿ ಆಡಂ ಕಂಟಪೂರ್ತಿ ಕುಡಿದಿರುವುದು ಪತ್ತೆಯಾಗಿದೆ ಈ ವೇಳೆ ಯಲಹಂಕ ಸಂಚಾರ ಪೊಲೀಸರು ಆತನ ಕಾರ್ ಸೀಸ್ ಮಾಡಿದ್ದಾರೆ ಬಳಿಕ ನನ್ನು ಯಲಹಂಕ ನ್ಯೂಟೌನ್ ಪೊಲೀಸರು ಬಂಧಿಸಿ ಠಾಣಾ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ ರಾಹುಲ್ ದೂರಿನ ಹಿನ್ನೆಲೆಯಲ್ಲಿ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ದುರ್ವರ್ ದೂರು ದಾಖಲಾಗಿದೆ ಮದ್ಯ ಸೇವಿಸಿ ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸಿದ ಪ್ರಕರಣ ಸಂಚಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಆಡಮ್ನನ್ನು ವೈದ್ಯಕೀಯ ತಪಾಸಣೆ ಮಾಡಿಸಲಾಗಿದೆ ಕಳೆದ ವರ್ಷ ಈತ ಕನ್ನಡ ಚಿತ್ರನಟಿಯೊಬ್ಬರಿಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದು ಸುದ್ದಿಯಾಗಿತ್ತು ಆಕೆ ಕೇಸು ದಾಖಲಿಸಿದ್ದು ಪೊಲೀಸರು ಆಡಮ್ನನ್ನು ಬಂಧಿಸಿದರು ನಂತರ ಈತ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದ